ನಿತ್ಯಾಗ್ನಿಗಳನ್ನು ಪೂರೈಸುವ ಉದ್ದೇಶದಿಂದ ಶರಧಿ ತೀರಕ್ಕೆ ಬಂದಿದ್ದೇನೆ. ಜಲಧಿಯಲ್ಲಿ ನಿಂದ ಹಾಗಾಯಿತು. ಇನ್ನೀಗ ಭಗವಾನ್ ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನು ಕೊಡಬೇಕು. ಹಾಗಾಗಿ ಶುದ್ಧೋದಕವನ್ನು ಹಿಡಿದು ಅರ್ಘ್ಯ ಕೊಡುವುದಕ್ಕಾಗಿ ಮುಂದಾಗುತ್ತೇನೆ. Thank you.
ಇಪ್ಪತ್ತು ಹತ್ತು ತಲೆ ಇಪ್ಪತ್ತು ಕೈಗಳು ದೈತ್ಯರಾಯ ಸಿಕ್ಕಿದೆಯಾ ದೈತ್ಯರಾಯ ನೀನು ಸಿಕ್ಕಿದ್ದು ಒಳ್ಳೆಯದಾಯ್ತು ಯಾಕೆ ವಾಲಿಯನ್ನು ಕೆಣಕುವುದಕ್ಕೆ ಬಂದೆ ಅಲ್ಲ ನಿನಗೆ ಸರಿಯಾದ ರೀತಿಯಲ್ಲಿ ಉಪ್ಪು ನೀರು ಕುಡಿಸಿದ್ದೇನೆ ಇನ್ನು ಹೀಗಲ್ಲ ನೀನು ಸ್ವಲ್ಪ ಸಮಯ ಇಲ್ಲಿರಬೇಕು ಓಯ್ ಇವನನ್ನು ಬಿಡುವ ಹಾಗಿಲ್ಲ ಬಿಟ್ಟು ಬಿಡಯ್ಯ ಎಂಥದ್ದು ತಮ್ಮಯ್ಯ ನಿನ್ನನ್ನು ಹೀಗೆ ಬಿಡುವ ಕಾಲದಲ್ಲ ಪ್ರಭಾವದಿಂದ ನಿಲ್ಲುವುದಕ್ಕಾಗುವುದಿಲ್ಲ ಅಯ್ಯ ಹೌದಾ ತಲೆ ತಿರುಗುತ್ತದ ಹೌದು ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು ನೀನು ವಿಶ್ರಾಂತಿಯನ್ನು ಕೊಡು ವಿಶ್ರಾಂತಿ ಹೇಗೆ ಅಂತ ನಾನು ತಿಳಿದಿದ್ದೇನೆ ಮುಂದೆ ಹೋಗ್ತೇನೆ ನೀನು ಸ್ವಲ್ಪ ಸಮಯ ಇಲ್ಲಿಯೇ ಇರಬೇಕು ನಮ್ಮ ಹುಡುಗ ಪರಿಸರದಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದಾನೆ ಬಹಳ ಹಠ ಮಾಡಿ ಯಾವಾಗ ನೋಡಿದ್ರು ಕೂಗುತ್ತಾ ಇರುವುದು ಅವನ ಅಳು ನಿಲ್ಲಬೇಕಿದ್ರೆ ನೀನೇ ಆಗಬೇಕು ನಿನ್ನನ್ನು ನನ್ನ ಮಗನಾದಂತಹ ಅಂಗದನ ತೊಟ್ಟಿಲ ಬಳ್ಳಿಗೆ ಬಂಧಿಸಬೇಕು ಇದು ಯಾವುದಪ್ಪ ಹೊಸ ಪ್ರಾಣಿ ಹತ್ತು ತಲ ಇಪ್ಪತ್ತು ಕೈಗಳದ್ದು ಎನ್ನುವುದಾಗಿ ನಿನ್ನನ್ನು ನೋಡಿ ಅವನ ಮುಖದಲ್ಲಿ ಮಂದಹಾಸ ಮೂಡುತ್ತದೆ ಹೌದೌದು ಹೇಗೆ ನಿನ್ನ ತಲೆ ಕೆಳಗೆ ಕಾಲು ಮೇಲೆ ಹೌದು ಸೋತಿದ್ದೆ ಅಷ್ಟು ಅನುಭವಿಸಬೇಕು ಮಾತ್ರ ಅಲ್ಲ ಅಷ್ಟೇ ಅಲ್ಲ ನಿನಗೆ ಹೊಟ್ಟೆ ತುಂಬ ಉಣ್ಣುವುದಕ್ಕೆ ಕೊಡುವುದಕ್ಕಿಲ್ಲ ತಿನ್ನುವುದಕ್ಕೆ ಕೊಡದಿದ್ರೆ ಹೊಟ್ಟೆಯಲ್ಲಿ ಇರಬೇಕು ಯಾರು ನನ್ನ ಮಗನ ಜೋಗಳವನ್ನು ತೂಗುವುದಕ್ಕೆ ಬರ್ತಾರೋ ಅವರೆಲ್ಲ ಒಂದೊಂದು ತುತ್ತು ನಿನ್ನ ಬಾಯಿಗೆ ಇರಿಸುವುದು ಅಷ್ಟೇ ಬಾ ಬಾ ಮತ್ತೆ ಭಗವನೆಯ ಸಾಧೆಯಲ್ಲಿ ಬರೆದಿವೆ ಜೋತ ಮನಳುಗೆ ನಿಂದಡಗಿ ರಾವಣನು ಎಳೆದಂದು ನನ್ನ ಮಗನ ತೊಟ್ಟಿಲ ಬಳ್ಳಿಗೆ ಕಟ್ಟಿದೆ ಕೆಲ ಸಮಯಗಳಲ್ಲೇ ಬಂದರಲ್ಲ ಔಲಸ್ತ್ಯ ಮಹರ್ಷಿಗಳು ಬಂದವರೇ ನನ್ನಲ್ಲಿ ಮಾತನಾಡಿದರು ಕೈಕಸೆ ಕಣ್ಣೀರು ಸುರಿಸುತ್ತಾ ಇದ್ದಾಳೆ ಅವಳ ಮಗನನ್ನು ನೀ ಕಟ್ಟಿ ಹಾಕಿದ್ದೀಯಂತೆ ಒಮ್ಮೆ ಬಿಡು ಪುಣ್ಯಾತ್ಮ ಎನ್ನುವುದಾಗಿ ಬ್ರಾಹ್ಮಣೋತ್ತಮರಾದಂತಹ ಅವರ ಮಾತನ್ನು ಮನ್ನಿಸಿದೆ ಏನೇ ಆಗಲಿ ಬ್ರಹ್ಮವಂಶದಲ್ಲಿ ಹುಟ್ಟಿದವನಲ್ವ ಎಲ್ಲಿಯಾದರೂ ನನ್ನ ಮನೆಯಲ್ಲಿ ಅನ್ನ ಇಲ್ಲದೆ ಸತ್ತರೆ ನಾಳೆ ನನಗೆ ಆ ಅಪವಾದ ಬಂದಿತ್ತು ಹಾಗಾಗಿ ಯಾರಲ್ಲಿ ರಾವಣನ ಸೆರೆ ಬಿಡಿಸಿ ರಾವಣೇಶ್ವರ ಮದೋನ್ಮತ್ತತೆಯಿಂದ ನನ್ನನ್ನು ಕೆಡಕುವುದಕ್ಕೆ ಮುಂದಾದೆ ಪರಿಣಾಮವನ್ನು ಅನುಭವಿಸಿದೆ ನೀವು ಆದರೆ ಈ ಕಾಲಕ್ಕೆ ನಿನ್ನ ಮುತ್ತಾತನೇ ಬಂದು ನನ್ನಲ್ಲಿ ಕೇಳಿಕೊಳ್ಳುತ್ತಾ ಇದ್ದಾರೆ ನಿನ್ನ ಸೆರೆ ಬಿಡಿಸಬೇಕು ಎನ್ನುವುದಾಗಿ ಹಾಗಾಗಿ ನಿನ್ನ ಸೆರೆಯನ್ನು ಬಿಟ್ಟಿದ್ದೇನೆ ಹೋಗು ಲಂಕೆಗೆ ಅಯ್ಯ ಏನು ಹೀಗೆ ಉಳಿಯುವುದಲ್ಲ ಮತ್ತೆ ಮುಂದೆ ನಾವೀರ್ವರು ಮಿತ್ರರಾಗಿ ಕಾಲವನ್ನು ಕಳೆಯಬೇಕು ಅದು ಹೇಗೆ ಹೇಗೆ ತುಳ್ಳಿ ಹಾರಿ ಮಿತ್ರತ್ವ ನಿನ್ನ ಪಾಲಿಗೆ ಯಾವ ಕಾಲಕ್ಕೆ ಕಷ್ಟ ಒದಗಿತು ಆ ಕಾಲಕ್ಕೆ ನನ್ನನ್ನು ನೆನವರಿಕೆ ಮಾಡಿಕೊ ಸಹಾಯ ಮಾಡುವುದು ನನ್ನ ಧರ್ಮ ಹಾಗಾಗಿ ಆ ಕಾಲಕ್ಕೆ ನಾನು ಬರ್ತೇನೆ ನಿನ್ನ ಸಹಾಯ ಯಾಚಿಸುವಂತಹ ಸಮಯ ನನಗೆ ಬಾರದೇ ಇಲ್ಲ ಅಯ್ಯ ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ಇದ್ದೆ ಮಿತ್ರರು ನಾವು ನನಗಾಗಿ ಅಲ್ಲ ನಿನಗೆ ಬೇಕಾಗಿ ನಿನ್ನ ಮಿತ್ರತ್ವವನ್ನು ಅಂಗೀಕರಿಸಿದ್ದೇನೆ ರಾಮ ಗರಿ ರಘು ರಾಮ ಗರಿ ರಾಮ
ಸುಗ್ರೀವ ಜಯ ಜಯೋ ಜಯ ಜಯೋ ಜಯ ಜಯ ಕೋಮಲ ಹೃದಯರಾದಂತ ನಿನ್ನನ್ನು ಕಾಣಬೇಕೆನ್ನುವಂತ ಮಹದುದ್ದೇಶದಿಂದಲೇ ಇಲ್ಲಿಯ ತನಕ ನಿನ್ನನ್ನು ಬರಮಾಡಿಕೊಂಡೆವು ಪ್ರಭು. ಸರಿ ಪ್ರಭು, ಏನು ನಮ್ಮವನಾದಂತ ಆಂಜನೇಯನನ್ನು ಪಂಪಾ ತೀರದ ತನಕ ಕಳುಹಿಸಿದ್ದು ನಾನೇ ಇದ್ದೇನೆ. ಸರಿ, ಅವನ ಹೆಗಲನ್ನೇರಿ ಬಂದಂತ ಚಂದವನ್ನು ಕಂಡಂತ ನಾನು ನಿನ್ನ ಪಾದವನ್ನು ಸೇರಿದ್ದೇನೆ ಪ್ರಭು. ಕಾರಣ ಬೇಕಲ್ಲ, ಇಕ್ಷ್ವಾಕು ವಂಶದ ಅರಸರುಗಳು ಧರ್ಮವನ್ನು ಸಂರಕ್ಷಣೆ ಮಾಡುವವರಂತೆ. ಆ ಕಾರಣದಿಂದ ನನ್ನದಾದಂತ ಜೀವನ ಚರಿತ್ರೆಯಲ್ಲಿಯೂ ಧರ್ಮವನ್ನು ನ್ಯಾಯವನ್ನು ಈಕ್ಷಿಸಿ ಸಲಹ ಬೇಕೆನ್ನುವ ಹಾಗೆ ಕೋರಿಕೆ ಪ್ರಭು. ನ್ಯಾಯ ಈಕ್ಷಿಸಿ ಸಲಹ ಬೇಕು ಅಂತಿದ್ದರೆ ಯಾರಿಂದ ಅನ್ಯಾಯವಾಯಿತು ಅಂತ ಬೇಕಲ್ಲ ಸ್ವಾಮಿ. ಅಗ್ರಜವಾಲಿ ಇವನಿಗೆ ಬೆಂಗಾವಲಾಗಿ ಹಿಂದೆ ಇದ್ದವ ಅನ್ನವಾಲಿ ಉದಯ ಸೂರ್ಯ ಚಂದ್ರರ ಹಾಗೆ ರಾಮ ಲಕ್ಷ್ಮಣರ ಹಾಗೆ ವಾಲಿ ಸುಗ್ರೀವರು ಬೆಳೆದು ಬೆಳೆದು ನಿಂತ ಕಾಲದಲ್ಲಿ ಒಂದು ವಿಷಮ ಸ್ಥಿತಿಯೊಂದು ಘಟಿಸಿ ಹೋಯಿತು. ಏನದು? ದುರುಳನಾದಂತ ಮಾಯಾವಿಯೊಂದಿಗೆ ಸಣಸಾಟಕ್ಕೆ ಮುಂದಾಗುವಂತ ವೇಳೆಯಲ್ಲಿ ಕಣ್ತಪ್ಪಿಸಿ ಗುಹೆಯನ್ನು ಪ್ರವೇಶಿಸಿದ. ಆವಾಗ ಆತನನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಗುಹಾ ಪ್ರವೇಶವನ್ನು ಮಾಡಿದ. ಬಹುಕಾಲ ದ್ವಾರದ ಬಳಿಯಲ್ಲಿ ನಿಂತು ನಾನು ಕಾದೆ ಪ್ರಭು. ಆದ್ರೆ ಏನು ಮಾಡೋಣ, ಸ್ವಲ್ಪ ಕಾಲದಲ್ಲಿ ಹಾ ತಮ್ಮ ಸುಗ್ರೀವ ಎನ್ನುವಂತಹ ಕಳೆದುಕೊಂಡಿದ್ದೇನೆ. ನಿನ್ನ ಅಣ್ಣ ಬಲಾತ್ಕಾರವಾಗಿ ಇಟ್ಟುಕೊಂಡಿದ್ದಾನೆ. ಈಗ ನಮ್ಮದೊಂದು ಜೋಡಿ ಒಳ್ಳೇದಾಯಿತು ಅಂತ ದುಷ್ಟನಿದ್ದಾನೆ ವಾಲಿ, ಅವನನ್ನು ದಮನಿಸುವ ದ್ವಾರ ನಮಗೆ ನ್ಯಾಯ ಒದಗಿಸಬೇಕು ಅಂತ ನೀನು ಸೂರ್ಯ ವಂಶದ ಪ್ರತೀಕವಾಗಿ ಬಂದಿರುವ ನನ್ನಲ್ಲಿ ದೂರಿಕೊಳ್ಳುವವ. ನೀನು ಸಮನ್ವಯ ಮಾಡಿಕೊಂಡಲ್ವೇ, ಜೋಡಿ ಒಳ್ಳೇದಾಯಿತು. ಪರಿಸ್ಥಿತಿ ಬೇರೆ ಪರಿಣಾಮ ಬೇರೆ ಸುಗ್ರೀವ. ಪರಿಸ್ಥಿತಿಯಲ್ಲಿ ನೀನು ನಾನು ಒಂದೇ ಇರಬಹುದು. ನೀನು ಹೆಂಡತಿ ಇಲ್ಲದವ, ನಾನು ಹೆಂಡತಿಯನ್ನು ಕಳಕೊಂಡವ. ಆದರೆ ಪರಿಣಾಮದಲ್ಲಿ ಏನು ಎನ್ನುವುದು ಮುಖ್ಯ. ನಿನ್ನ ಕಣ್ಣ ಮುಂಭಾಗದಲ್ಲಿಯೇ ವಾಲಿ ನಿನ್ನ ಹೆಂಡತಿಯನ್ನು ಇರಿಸಿದ್ದಾನೆ. ನೀನು ಅದನ್ನು ಪ್ರತಿಭಟಿಸುವುದಕ್ಕೆ ಅಶಕ್ತನಾಗಿ ಸಶಕ್ತರನ್ನರಸುತ್ತಾ ಇರುವವ. ನಾ ಹಾಗಲ್ಲ,
ನನ್ನ ಇಲ್ಲದ ವೇಳೆಯನ್ನು ರಾವಣ ಸೃಷ್ಟಿಸಿ ನನ್ನ ಸತಿಯನ್ನು ಅಪಹರಿಸಿದ್ದಾನೆ. ಅಲ್ಲಿ ಅರ್ಥ ರಾವಣ ಅಶಕ್ತ ಅಂತ. ಸಶಕ್ತನಾದ ರಾಮನ ಮುಂದೆ ಹೋರಾಡುವುದಕ್ಕೆ ಅಶಕ್ತನಿದ್ದೇನೆಂತ ಹೇಳಿ ವಂಚಿಸಿಕೊಂಡು ಹೋಗಿದ್ದಾನೆ. ಪರಿಣಾಮದಲ್ಲಿ ಸುಗ್ರೀವ ರಾಮರು ಒಂದೇ ಅಲ್ಲ, ಪರಿಸ್ಥಿತಿಯಲ್ಲಿ ಒಂದೇ ಎನ್ನುವುದನ್ನು ನೀನು ಚೆನ್ನಾಗಿ ತಿಳಿಯಬೇಕು. ಈ ಹೊತ್ತಿನಲ್ಲಿ ನಿನ್ನ ಅಣ್ಣ ಏನು, ಹೆಂಡತಿ ಇತ್ತು ಪ್ರಪಂಚದಲ್ಲಿ ಧರ್ಮ ಸ್ಥಾಪನೆ ಮಾಡುವುದು ದೊಡ್ಡದಲ್ಲ, ಹೆಂಡತಿ ಒಟ್ಟಿಗೆ ಇಲ್ಲದೆಯೂ ತನ್ನತನವನ್ನು ತೋರಿಸುವವನೇ ಪ್ರಪಂಚದಲ್ಲಿ ಮಹಾನಾಯಕ ಎನ್ನಿಸಲ್ಪಡ್ತಾನೆ. ಆ ಕಾಯಕವನ್ನು ಹೊತ್ತು ಇತ್ತ ಪದ ಬೆಳೆಸಿದವ ನಾನು. ಈ ಕಾಲಕ್ಕೆ ಹೆಂಡತಿ ಇಲ್ಲದಂತ ನಿನ್ನ ಈ ದುಸ್ಥಿತಿಗೆ ಕಾರಣನಾದ ವಾಲಿಯನ್ನು ಕೊಂದಾದರೂ ನಿನ್ನ ಹೆಂಡತಿಯನ್ನು ನಿನ್ನ ಕೈಗೆ ಒಪ್ಪಿಸುವ ಹೊಣೆ ರಾಮನಿಗೆ. ನಿನಗೆ ನ್ಯಾಯವನ್ನು ನಾನು ಒದಗಿಸುತ್ತೇನೆ. ಇದು ನಂಟಿಗಾಗಿ ಮೈತ್ರಿ ಸುಗ್ರೀವ. ಯಾರದು ಗಂಟು ಅಂತ ಇರುವುದು? ಹೌದು ದೇವ್ರೆ, ಬಿಚ್ಚಿದ ಕಾಲದಲ್ಲಿ ನೋವಾಗುತ್ತಾ ಇದೆ. ಇದು ನನ್ನ ಸತಿಯಾದ ಜಾನಕಿ ಧರಿಸುತ್ತಾ ಇದ್ದಂತಹ ಆಭರಣಗಳು ಸುಗ್ರೀವ. ಲಕ್ಷ್ಮಣ ಅಣ್ಣ, ಪರಿಚಯ ಉಂಟೇನು? ಕಾಲು ಮಾತ್ರ
ಕೇಳಿತಲ್ಲ ಕಾಲುಂಗರನ್ನು ನೋಡಿದ್ದೇನಂತ ಹೇಳ್ತಾನೆ. ಸತ್ಯ, ಕಾಲುಂಗುರ ಮಾತ್ರ ಪರಿಚಯ ಉಂಟು ಅತ್ತಿಗೆಯದ್ದು. ಅವ ಗಟ್ಟಿ ಮಾತಾಡುದು, ನಿಮಗೆ ಕೇಳುವ ಹಾಗೆ ಮಾತಾಡುದು. ಆದ್ದರಿಂದಲೇ ನಮಗೆ ಅವನ ಅಂತರಂಗ ಅರ್ಥವಾಗುತ್ತದೆ. ಸಂತೋಷ. ಹಾಗಾದ ಕಾರಣ ಅವನಾಡಿದ ವಿಚಾರದಂತೆ ಅತ್ತಿಗೆಯ ಮೇಲೆ ಅವನಿಗಿದ್ದ ಅಪಾರ ಅಭಿಮಾನ. ಆದ್ದರಿಂದ ಇದು ಧರಿಸುವ ಯೋಗ ಅವಳಿಗೆ ಉಂಟು ಅಂತಾದ್ರೆ ಮುಂದೆ ಧರಿಸಿಕೊಳ್ಳುತ್ತಾಳೆ, ಇಲ್ಲೇ ಇರಲಿ. ಗಂಟು ಒಳಗೆ ಹೋಗಿ ಇನ್ನು ಕರೆಯಬಹುದಲ್ಲ ನಿನ್ನ ಅಣ್ಣನನ್ನು. ರಾಘವ ಮಗ ಪಾಷಾಣವಾಗ ಕೂಡ ಆಗಬಾರದು. ಯಾವತ್ತಿದ್ದರೂ ರಿಪ್ಪುಗಳ ಪಾಲಿಗೆ ಪಾಷಾಣವಾಗಬೇಕು. ಅದಕ್ಕೆ ವ್ಯವಸ್ಥೆ ನಾವು ಮಾಡಿಕೊಳ್ಳಬೇಕು. ಏನು ಸಂಶಯ? ಅಲ್ಲಿ ಆ ಕಡೆಗೆ ಸ್ವಲ್ಪ ದೃಷ್ಟಿ ಹಾರಿಸಿ ನೋಡಿಯಂತೆ. ಆ ಬೆಳಿದಾಗಿ ಕಾಣ್ತಾ ಉಂಟು ದೂರದಲ್ಲಿ. ಅದು ಹಿಂದ ಬರಕ್ಕಸ ಇದ್ದ ದುಂದುಬಿ ಅಂತ ಮಹಿಷಾಕೃತಿಯಿಂದ ನನ್ನ ಅಣ್ಣನ ಜೊತೆ ಯುದ್ಧ ಮಾಡಿದ. ಆವಾಗ ಆತನನ್ನು ಕೊಂದು ಕರಗರಗರನೆ ತಿರುಗಿಸಿ ಎಸೆದದ್ದು ಮೇಲಕ್ಕೆ. ಹೌದು. ಆಹ, ಅದು ಹೋಗಿ ಬಿದ್ದದ್ದು ಮತಂಗ ಮುನಿಗಳ ಆಶ್ರಮ ಪ್ರದೇಶ. ಸರಿ, ಅಲ್ಲಿಂದ ಶಾಪ ಬಂತು. ನನಗೊಂದು ಈ ಸ್ಥಳದಲ್ಲಿ ವ್ಯವಸ್ಥೆ ಆಯಿತು. ಋಷ್ಯಮುಖದಲ್ಲಿ ನಿನಗೊಂದು ವ್ಯವಸ್ಥೆ ಆಯಿತು. ಆದ್ರೆ ಇದು ಅವನ ಅಟ್ಟೆ, ಎಲುಬಿನ ಅಟ್ಟೆ. ಎಲುಬು ಅಂದರ ಈಗ ನೀ ಅದನ್ನು ನನಗೆ ಯಾಕೆ ತೋರಿಸು? ನಿನಗೆ ಗೊತ್ತಿಲ್ವೋ ದೇವರೇ, ನನ್ನ ಶರೀರ ನಿನಗೆ ಹಾಗೆ ಕಾಣ್ತದೇನು? ಮತ್ತೆ ಇದರಲ್ಲಿ ಒಂದು ವಿಷಯ ಉಂಟು. ಅದು ಆ ಕಡೆಯಿಂದ ಕಿಷ್ಕಿಂದೆಯಿಂದ ನನ್ನ ಅಣ್ಣ ದಿನಾಲೂ ನನ್ನ ನೋಡು. ನೋಡಿ, ನನ್ನ ಹೆಂಡತಿಯನ್ನು ಕರ್ಕೊಂಡು ಬರುದು. ಬಂದು ತೋರಿಸು, ನೋಡು ನೋಡು. ಅಲ್ಲಿಗೆ ಆಯ್ತಾ? ಮತ್ತೆ ಕೆಳಗಿಳಿದು ಬರುದು. ಆ ದುಂದುಬಿ ಅಟ್ಟೆ ಉಂಟಲ್ಲ, ಮೇಲೆ ಹೋಗುವುದಿಲ್ಲ. ಇದು ನನ್ನದು ಅಭಿನಯ ಮಾತ್ರ, ನನಗೆ ಅಷ್ಟು ಆಗುದಿಲ್ಲ ಮಾಡ್ಲಿಕ್ಕೆ. ದೇವ್ರೇ, ಮೊಣಕಾಲ ಪರ್ಯಂತರ ಎತ್ತಿ ಕೆಳಗಿಡ್ತಾನೆ. ಇದು ಅವನ ಬಾಹು ಪರಾಕ್ರಮವನ್ನು ತೋರಿಸುವುದು ನನ್ನ ಮುಂಭಾಗದಲ್ಲಿ. ನಾಳೆ ನಿನ್ನದ್ದು ಹೀಗಾದಿತ್ತು ಎನ್ನುವ ಸೂಚನೆ. ಹೌದು ಅಲ್ವೋ? ಈಗ ಇದು ಒಂದು. ಮತ್ತೆ ನಿನ್ನ ಸಂಶಯ ಎಲ್ಲಾ ಇವತ್ತು ಹೇಳು, ಒಮ್ಮೆಲೆ ಪರಿಹಾರ. ಅಲ್ಲ, ಮೊಣಕಾಲ ಪರ್ಯಂತ ಯಾಕೆ ಎತ್ತುವುದಕ್ಕಾಗುವುದು ಎನ್ನುವುದಕ್ಕೆ ಉತ್ತರ ಕೊಡುವ, ನಿನಗೆ ಗೊತ್ತಿದ್ರೆ ಹೇಳು. ದೇವ್ರೆ, ಆ ಕಡೆಯಿಂದ ನೋಡಿದ್ರ ಸಪ್ತ ತಾಳ ವೃಕ್ಷಗಳು ಅಂಕುಡೊಂಕು ಅಂಕುಡೊಂಕು ಆಗಿದೆ. ಸತ್ಯ. ಈಗ ನೀವು ಬಿಲ್ಲು ಬಾಣಗಳನ್ನು ಧರಿಸಿದವರು, ಬಾಣ ಪ್ರಯೋಗ ಮಾಡ್ತೀರಿ, ಬಹಳಷ್ಟು ಕೇಳಿದ್ದೇನೆ. ನೀವು ಹೇಳಿದ್ದೀರಿ ಧನುರ್ವೇದ ಅಧ್ಯಯನ ಮಾಡಿದ್ದೇನೆ. ಹೌದು. ಆದ್ರೆ ನಮ್ಮ ಅಣ್ಣ ಬಾಣ ಪ್ರಯೋಗದಲ್ಲಿ ನಿಸ್ಸೀಮನಿದ್ದಾನೆ. ಹೇಗೆ? ಪ್ರತಿನಿತ್ಯವೂ ಬರುವುದು, ಬೆಳಗ್ಗೆ ಬರುವುದು, ಚುಗುರಿದಂತ ತಾಳ ವೃಕ್ಷಗಳ ಚುಗುರನ್ನು ಒಂದೊಂದು ಬಾಣದಿಂದ ಹಾರಿಸುತ್ತಾ ಬರುವುದು.
ಮತ್ತೆ ಹೋಗ್ತಾನೆ, ಮರು ದಿವಸ ಬರ್ತಾನೆ, ಮತ್ತೆ ಚಿಗುರ್ತದೆ. ಹಾಗೆ ಮಾಡುದು ನನಗೆ ನೋಡು. ಅದು ಯಾಕೆ ಚಿಗುರುತ್ತದೆ ಅಂತ ನೀನು ಅಧ್ಯಯನ ಮಾಡಲಿಲ್ಲ? ಅದು ನನಗೆ ಗೊತ್ತಾಗ್ಲಿಲ್ಲ. ಈಗ ಮಹಿಷಾಕೃತಿಯಿಂದ ಬಂದಿರುವಂತಹ ದುಂದುಬಿಯನ್ನು ಗಗನ ಪರ್ಯಂತ ಎಸೆದಿದ್ದಾನೆ. ಆವಾಗ ಜೀವ ಇದ್ದ. ನಿನ್ನಲ್ಲಿ ಪ್ರಶ್ನಿಸ್ತೇನೆ, ಎಲುಬು ಭಾರವೋ ಜೀವಂತ ಮಾಂಸ ಸಮೇತ ಇರುವ ಶರೀರ ಭಾರವೋ? ನಿಜವಾಗಿಯೂ ದೇಹವೇ ಭಾರ. ಆದ್ರೆ ಈಗ ನೀ ಹೇಳ್ತಿ ಮೊಣಕಾಳ ಪರ್ಯಂತ ಪ್ರಯಾಸದಿಂದ ಎತ್ತಾನೆ, ಅದ್ಯಾಕೆ ಅಷ್ಟು ಕಷ್ಟ? ಆದ್ರೆ ಯುದ್ಧ ಮಾಡುವಾಗ ಮಾಲೆ ಇತ್ತು, ಎತ್ತುವಾಗ ಮಾಲೆ ಇಲ್ಲಲ್ಲ, ಅದು ಭಾರ ಆಗ್ತದೆ. ಮಾತ್ರ ಅಲ್ಲ, ಇದು ಜೀವ ಇಲ್ಲ, ಆದ್ದರಿಂದ ಅರ್ಥ ಈಚೆ ಬರುವುದಿಲ್ಲ ಅಲ್ವಾ? ಈಗ ನಿನಗಿರುವ ಈ ಸಮಸ್ಯೆಗೆ ಉತ್ತರ ನೋಡ್ತೀಯ? ಈಗ ಕಾಣುತ್ತಾ ಉಂಟು ಸಪ್ತತಾಳ ವೃಕ್ಷಗಳು, ಇದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ. ಏಳು ವೃಕ್ಷಗಳು ವಕ್ರಾಕೃತಿಯಲ್ಲಿ ಉಂಟು. ಒಮ್ಮೆ ಮೇದಿನಿಯನ್ನು ಒತ್ತಿದ್ದೇನೆ, ಸರಳ ರೇಖೆಗೆ ಬಂದಿದೆ. ಈಗ ಅವ ಒಂದೊಂದದ್ದು ಒಂದೊಂದರಿಂದಲ್ವೇ ನೋಡು ನೋಡು. ಮೂಲೋತ್ಪಾಟನ ಮಾಡಿದ್ದೇನೆ, ಈಗ ನಾಳೆಯನ್ನು ಚೀರಲಿಕ್ಕಿಲ್ಲ. ಚಿಗುರುವುದೇನು ನೋಡಿದೀಯಾ? ಅಹಿರೂಪಿಯಾದ ರಾಕ್ಷಸನೊಬ್ಬ ಬಂದ, ಮೋಕ್ಷವಾಯಿತು ಎಂಬ ಹಾಗೆ ರಾಮಸ್ಮರಣೆಯನ್ನು ಮಾಡುತ್ತಾ ನಿರ್ಗಮಿಸಿದ. ಇದರ ಅಡಿಯಲ್ಲಿ ಅಹಿರೂಪಿ ರಾಕ್ಷಸನೊಬ್ಬ ಇದು ಮತ್ತೆ ಚಿಗುರುವ ಹಾಗೆ ಮಾಡುತ್ತಾ ಇದ್ದ. ಇನ್ನು ತಾಳೆ ಮರವೂ ಇಲ್ಲ. ಬ್ರಹ್ಮ ರಾಕ್ಷಸಾದಿ ಬಾಧೆ ನಿನಗೆ ತಪ್ಪಿತು ಅಂತ ಅರ್ಥ. ರಾಮನನ್ನಲ್ಲ ರಾಮ ಎನ್ನುವ ಎರಡಕ್ಕರ ಭಜಿಸಿದವನಿಗೆ ಯಾವ ಕಾಲಕ್ಕೂ ಬ್ರಹ್ಮ ರಾಕ್ಷಸಾದಿಗಳ ಬಾಧೆ ಇಲ್ಲ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿ ಉಳಿಯುತ್ತದೆ. ಈಗ ರಾಕ್ಷಸರೆಲ್ಲ ನೆಲದಡಿಯಲ್ಲಿ ಕೂತ್ಕೊಳ್ತಾರಲ್ವ ದೇವರೇ? ಗೊತ್ತಾಯ್ತಲ್ಲ ನಿನಗೆ? ನನಗೆ ಗೊತ್ತಾಯ್ತು. ಎಲ್ಲೆಲ್ಲಿ ಅಡಗಿದ್ದಾರೆ ಅಂತ ಇನ್ನೂ ಗೊತ್ತಾಗಲಿಲ್ಲ, ಗೊತ್ತಾಗುತ್ತದೆ. ಇಷ್ಟು ಸಾಕಲ್ಲ ಸಾಕ್ಷಿ ನಿನಗೆ? ಆಯ್ತಲ್ಲ, ಯೋಚನೆ ಮಾಡಬೇಡ. ನಿನ್ನ ಅಣ್ಣನಾದ ವಾಲಿಯನ್ನು ಕರೆ. ನಾನೇ ಕರಿಬೇಕ ನೀವು ಬಂದ ಮೇಲೆ? ನಾನು ಬಂದ ಮೇಲೆ ನೀನೇ ಕರೀಬೇಕು. ನನಗೆ ಯಾವತ್ತೂ ಪೆಟ್ಟೇ ಕೊಡು, ತಿನ್ನುವುದಕ್ಕೆ ಆಗಿರು. ಯೋಚನೆ ಮಾಡಬೇಡ, ನಾನು ನೀವು ಬಂದ ಧೈರ್ಯದಲ್ಲಿ. ನ್ಯಾಯವ ಈಕ್ಷಿಸಿ ಸಲಹ ಬೇಕು. ನಾನು ಹೇಳಿ ಹೌದಲ್ಲ, ನ್ಯಾಯವನ್ನು ಈಕ್ಷಿಸಬೇಕು ಅಂತಿದ್ರೆ ನಿನಗೆ ನಾಲ್ಕು ಬಾರಿ ಹೋರಾಟ ಮಾಡಿದವನಿಗೆ ಐದನೆಯದ್ದು ಹೆಚ್ಚಾಗಲಿಕ್ಕಿಲ್ಲ. ಐದರಲ್ಲಿ ಪೆಟ್ಟು ತಿನ್ನಬಾರದು. ನೀ ತಿಂದರೂ ಕೂಡ ಮತ್ತೆ ಮೂರ್ತಿಯಾಗುತ್ತಿ. ಯೋಚನೆ ಮಾಡಬೇಡ, ನಿನಗೆ ಮೂರ್ತ ಸ್ವರೂಪ ಕೊಡುವುದಕ್ಕೆ ಬಂದವನಿದ್ದೇನೆ. ಹಾಗಾದ ಕಾರಣ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. Thank you.
ಇದ್ದಾರೆ ಅದು ಒಬ್ಬ ಸುಗ್ರೀವನಲ್ಲದೆ ಮತ್ತೊಬ್ಬನಿಲ್ಲ. ಅವರಿಗೆ ಹೇಗೂ ನಿದ್ರೆ ಬರುವುದಿಲ್ಲ, ಉಳಿದವರನ್ನು ಮಲಗುವುದಕ್ಕೂ ಬಿಡುವುದಿಲ್ಲ. ಬಂದರ ಅವನಿಗೊಂದು ಗತಿ ಕಾಣಿಸಿ ನೋಡಿ. ನನ್ನಪ್ಪ ಇಂದ್ರ ಮತ್ತೆ ಹೇಗೆ ತಮ್ಮ ಅಂತ ಆಗುವುದು? ಅಮ್ಮ ಯಾರು? ಯಾರು
ಹೌದು. ಈ ವಾಲಿ ಸುಗ್ರೀವರ ಜಾತಕವನ್ನು ನೋಡುವುದಕ್ಕೆ ಇದುವರೆಗೆ ಯಾರು ಹುಟ್ಟಲಿಲ್ಲ. ಹೌದೇನು? ಇಂದು ಜವಾದಿ ನಿನಗೆ ಕೊಡುವುದಿಲ್ಲ, ಬೇಗ ಕೊಡುವುದಿಲ್ಲ. ಯಾಕೆ? ಯಾಕೆ? ನೀನು ಅನುಭವಿಸಬೇಕು, ಅನುಭವಿಸಿ ಅನುಭವಿಸಿ ಕೊರಗಿ ಸಾಯಬೇಕು. ಆ ಕಾರಣಕ್ಕೆ ನಾನು ಕೊಡುವುದಿಲ್ಲ. ಹೋದ್ರೆ ಒಳ್ಳೆಯದು, ಇಲ್ಲಿಗೆ ಬರೀತಾರೆ. ಸ್ವಾಮಿ, ಯಾರನ್ನಾದರೂ ನಂಬಬಹುದು, ಈ ಬೆಂಬಲಿಗರನ್ನು ನಂಬಾರ್ದು. ಈ ಬೆಂಬಲಿಗರು ಇದ್ದಾರೆ ಇದ್ದಾರೆ ಅಂತ ನಾನು ಮುಂದೆ ಹೋದದ್ದು. ಬೆಂಬಲಿಗರು ಯಾವಾಗ ತಮ್ಮ ಮತವನ್ನು ಹಿಂದೆ ಪಡೀತಾರೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಹೋಯ್ತಲ್ಲ ಹೇಳುವುದಕ್ಕೆ, ದೊಡ್ಡ ದೊಡ್ಡ ಕುಲದಲ್ಲೆಲ್ಲ ಹುಟ್ಟಿದವರು. ನಾವು ಪೆಟ್ಟು ಬೀಳುವ ಚಂದವನ್ನು ನೋಡಿದ್ರು ತವ ಎಲ್ಲಿ ಹೋದ? ನಮ್ಮ ಹಿಂದೆ ನೀವಿದ್ದೀರಿ ಎನ್ನುವ ಭಾವದಿಂದ ನಾವು ಬದುಕಿದ್ದು. ಅದೇ ಕೆಲವರೆಲ್ಲ ವಿಶ್ವನಾಯಕರಾಗಿ ಒಮ್ಮಿಂದೊಮ್ಮೆಲೆ ವಿಜೃಂಭಿಸ್ತಾರೆ. ನಮಗೆ ಅವರ ಬೆಂಬಲ ಉಂಟು, ಅವರ ಬೆಂಬಲ ಉಂಟ ನಾವು ನಂಬುವುದು.
ನಾವು ಹೇಳಲಿಲ್ಲ, ನೀವೆಲ್ಲ ನಮ್ಮನ್ನು ಪ್ರಚಾರ ಮಾಡುತ್ತೀರಿ ಅಷ್ಟೇ. ಏನು ಮಾಡೋಣ, ಈ ವಿಶ್ವನಾಯಕರೇ ಕೆಲವೊಮ್ಮೆ ಕೈಕೊಟ್ಟು ಅಂತ ಸ್ಥಿತಿ ಬಂದು ಒದಗಿತ್ತಲ್ಲ. ಏನಾಯಿತು? ಹುಟ್ಟುವುದಕ್ಕೆ ಸೂರ್ಯವಂಶದಲ್ಲಿ ಹುಟ್ಟಿದವ. ನಿಜ, ತ್ಯಾಗ ಭೂಯಿಷ್ಠವಾದಂತ ಪರಂಪರೆಯನ್ನೇ ನೀನು ಪಡೆದವನಿದ್ದಿ. ಸರಿ, ಆದ್ರೆ ಏನು ಮಾಡೋಣ, ನಿಮ್ಮ ಕುಲದಲ್ಲಿ ಹುಟ್ಟಿದವರು ಮಾತು ತಪ್ಪುವುದಿಲ್ಲ ಅಂತೆ. ಭಾಷಾ ಬಾಹಿರರಲ್ಲ. ರಾಮ ದೀರ್ಣಾಭಿಭಾಷತೆ ಅಂತ ಆಡಿದ್ದನ್ನು ನಾವು ಕೇಳಿದ್ದೇವೆ. ರಾಮನಲ್ಲಿ ಎರಡು ಮಾತಿಲ್ಲ. ಎರಡು ಮಾತಾಯ್ತಲ್ಲ ರಾಮ, ಎಲ್ಲಿ ತಪ್ಪಿದೆ? ಕಪಿಗಳು ಸೆಣಸಾಡುವುದನ್ನು ನೋಡಬೇಕು ಅಂತ ಮಾನವನಾಗಿ ನಿನಗೆ ಬಯಕೆ ಇತ್ತ ಹೇಳು. ಖಂಡಿತ ಇಲ್ಲ. ಹಾಗೆ ಒಂದು ಉಂಟು ಅಂತ ಆದ್ರೆ ಇಲ್ಲೇ ಹೇಳಬಹುದಿತ್ತು. ನಮ್ಮವರು ಬಹಳ ಆ ಕಾಲದಿಂದ ಸುಮ್ಮನೆ ಕೂತಿದ್ದಾರೆ. ಅವುಗಳು ಸ್ವಲ್ಪ ಜಗಳ ಮಾಡುವುದನ್ನಾದ್ರೂ ನೋಡಬಹುದಿತ್ತು. ನನ್ನ ಅಣ್ಣನ ಕೈಯಿಂದ ಪೆಟ್ಟು ಸಿಡಿ ತಿನ್ನಿಸಿದೆಯಲ್ಲ ರಾಮ, ಎಷ್ಟು ಪೆಟ್ಟು ತಿಂದಿದೆ ಅಂತ ನನಗೇ ಗೊತ್ತಿಲ್ಲ. ಸರಿ, ಅಷ್ಟು ತಿಂದದಕ್ಕೆ ನನಗೆ ಬೇಸರ ಅಲ್ಲ. ನಿನ್ನ ಬೆಂಬಲ ಉಂಟು ಅಂತ ನನಗೆ ಪೆಟ್ಟು ತಿನ್ನಿಸುವ ಹಾಗೆ ಮಾಡಿದೆಯಲ್ಲ, ಅದು ನನಗೆ ಬೇಸರ. ಸಾಕು ದಮ್ಮಯ್ಯ, ನಿಮ್ಮ ತಳ್ಳಿ ಸಾಕು. ಬೇಕಾದ್ರೆ ಕೆಳಗೆ ಕರೆದುಕೊಂಡು ಹೋಗುವುದಕ್ಕೆ ನಮ್ಮ ಆಂಜನೇಯನಲ್ಲಿ ನಾನು ಹೇಳ್ತೇನೆ. ನೀನು ಬಂದ ಹಾಗೆ ಹಿಂದೆ ಹೋಗು, ನನಗೆ ಸಾಕು. ಧೈರ್ಯ ಗುಂದಿದೆ ಏನು? ಧೈರ್ಯ ಸೂರ್ಯನಂದನ ಮಗ ನೀನು. ನಾನು ಸುಮ್ಮನೆ ಇರ್ತಿದ್ದೆ. ಕರ್ಮ ಸಾಕ್ಷಿಯ ಕುಲಸಂಭವ ನಾನು. ಯಾವತ್ತಿದ್ದರೂ ಕರ್ಮ ವಿಚಲಿತವಾದಂತಹ ಕ್ರಿಯೆಯನ್ನು ಮಾಡುವವನೇ ಅಲ್ಲ. ಈಗ ನಿನಗೆ ಕಂಡಿರಬಹುದು ರಾಮ, ಮಾತು ಎರಡಾಗಿ ಹೋಯಿತು. ವಾಗ್ದಾನವಿತ್ತವ ಯಾಕೆ ಹಿಂದುಳಿದ? ಕೊಲತೇನಂತ ಹೇಳಿದಿ, ಯಾಕೆ ಪೆಟ್ಟು ಬೀಳಿಸಿದಿ? ಖಂಡಿತ, ಆದ್ರೆ ನುಡಿದಂತೆ ನಡೆಯುವುದಕ್ಕಾಯಿತು. ಇಲ್ಲ, ನೀ ಆಡುವುದು ತಪ್ಪಲ್ಲ.
ನೀ ಅಧೈರ್ಯವಂತನಾಗಿದ್ದಿ. ಧೈರ್ಯ ತಾಳಯ್ಯ ಸೂರ್ಯನಂದನ. ಎಲ್ಲಿಗೆ ಧೈರ್ಯ? ಪೂರ್ತಿ ಹೋಗಿದೆ. ಕೆಲವೊಂದು ಸಲ ನಾವು ಹೋಗುತ್ತೇವೆ ಎನ್ನುವಂತಹ ಯಾವ ಭಯ ಉಂಟೋ ಅದುವೇ ನಮ್ಮನ್ನು ದುರ್ಬಲಗೊಳಿಸ್ತದೆ. ನಾನು ಹೆಂಡತಿಯನ್ನು ನಂಬಿ ಕೆಟ್ಟೆ. ನೀನು ರಾಮನನ್ನು ನಂಬದೆ ಕೆಟ್ಟೆ. ನೀ ಹೆಂಡತಿಯನ್ನೇ ನಂಬಿ ಕೆಟ್ಟದ್ದು. ಯಾಕೆ? ನಿನ್ನ ಧೈರ್ಯದಲ್ಲಿ ಹೆಂಡತಿ ಸಿಗುತ್ತಾಳೆ ಅಂತ ಭಾವಿಸಿದೆ. ಅದೇ ನಿನಗೆ ಹೆಂಡತಿ ಇಲ್ಲ, ಏನಿಲ್ಲ. ನಿನಗೆ ಲಕ್ಷ್ಯ ಇತ್ತದ್ದು ಹೆಂಡತಿ ಸಿಗುವುದು ಮಾತ್ರ. ಯಾವತ್ತಿದ್ದರೂ ಬೆಂಬಲಿಗರು ಎನ್ನುವುದು ಹಿಂದಿರುವುದು ಸುಗ್ರೀವ. ಮುಂದೆ ಹೋಗುವ ನಮಗೆ ಗುರಿ ಲಕ್ಷ್ಯ. ಆದ್ದರಿಂದ ನಿನ್ನಲ್ಲಿದ್ದ ಆತ್ಮವಿಶ್ವಾಸ ನಿನಗೆ ಕೈ ಕೊಡುವುದಕ್ಕೆ ಕಾರಣ ಕೇವಲ ಹಿಂದೆ ಇದ್ದಾರೆ ಎನ್ನುವುದಷ್ಟೇ. ಹಿಂದೆ ಇದ್ದವರು ನಮ್ಮನ್ನು ಕಾಣಿಸಬೇಕು ಅಂತಿದ್ರೆ ಮುಂದೆ ಇರುವ ನಾವು ಕಾಣುವ ಹಾಗೆ ವ್ಯವಹರಿಸಬೇಕು. ದೇವರೇ, ನೀವು ಹಿಂದೆ ತಿನ್ನಿಸುವುದಲ್ಲ, ಮತ್ತೆ ಸುಮ್ಮನೆ ಹಿಂದೆ ಇದ್ದವರನ್ನು ದೂರುವುದಲ್ಲ. ಹಿಮ್ಮೇಳ ಗಟ್ಟಿ ಇದ್ದರೆ ಸಾಲದು, ಮುಮ್ಮೇಳವೂ ಸರಿ ಬೇಕಾಗುತ್ತದೆ ಸುಗ್ರೀವ. ಇವತ್ತು ನಮ್ಮದೊಂದು ಮುಮ್ಮೇಳ ಪೂರ್ತಿ ಗಟ್ಟಿಯಲ್ಲಿ ನಾವು ಹೊರಟದ್ದು. ಹಿಮ್ಮೇಳವು ಗಟ್ಟಿ ಉಂಟು ಅಂತ ನಂಬಿದ್ದು, ನೀನು ಮಾತ್ರ ಕೈ ಕೊಡ್ತ. ಮುಮ್ಮೇಳವಾಗಿ ನಾ ಒಬ್ಬ ನಿಂತರೆ ಸಾಕಾಗುವುದಿಲ್ಲ, ಮುಂದುವರಿಯುವ ನಿನಗೂ ಆ ಗೊಡವೆ ಬೇಕಾಗುತ್ತದೆ. ಯೋಚನೆ ಮಾಡು, ನೀ ಪೂರ್ವಾಪರವನ್ನೆಲ್ಲ ಹೇಳುವುದಕ್ಕೆ ಹೊರಟೆ. ವಾಲಿ ಸುಗ್ರೀವರು ನಮ್ಮ ನಿಮ್ಮ ಪರಾಕ್ರಮದ ಬಗ್ಗೆ ಆಡಿದೆ, ಆದರೆ ಎಲ್ಲವನ್ನು ಹೇಳಿದ ನೀನು ನಿಮ್ಮದ್ದಾದಂತಹ ಅಂಗಸೌಷ್ಠವ ರೂಪ ಸಿರಿ ಒಂದೇ ರೀತಿಯಾಗಿ ಉಂಟು ಅಂತ ಎಲ್ಲಿಯೂ ಹೇಳಲಿಲ್ಲ. ಕೆಲವು ಸಲ ಹಾಗೆ ಹೇಳುತ್ತೇವೆ, ತುಂಬ ಹೇಳುವವರೆಲ್ಲ ಹೇಳಬೇಕಾದ್ದನ್ನು ಹೇಳುವುದೇ ಇಲ್ಲ. ನಿನ್ನದ್ದು ಆದದ್ದದೇ, ಎಲ್ಲ ಹೇಳಿದ್ದಿ, ಹೇಳಬೇಕಾದ್ದನ್ನು ಹೇಳಿಲ್ಲ. ಆಳ ಭೇದವೇ ತಿಳಿಯದಾಯಿತು. ಒಂದು ವೇಳೆ ಹುರುಪಿನಿಂದ ಹೋದಂತಹ ನೀನು ಮೊದಲಂದಂತೆ ಧರ್ಮದ ಬಲ ಕುಕ್ಕಿರುವ ವಾಲಿಯನ್ನು ಕೆಡಹಿ ನಿಂತಾಗ ನಿನ್ನನ್ನು ನಾ ಘಾತಿಸ್ತಾ ಇದ್ರೆ ಮಿತ್ರ ಹತ್ಯೆಯ ದೋಷ ನನಗೆ ಬರ್ತಾ ಇತ್ತು. ಆದ್ದರಿಂದ ಮುಂದೆಯಾದರೂ ರಕ್ಷಿಸಬಲ್ಲೆ ಎಂಬ ಆತ್ಮವಿಶ್ವಾಸದಿಂದ ಎಚ್ಚರಿಕೆಯಿಂದ ಉಳಿದೆ. ಹಾಗಾದ ಕಾರಣ ಯೋಚಿಸಬೇಡ. ಅಬ್ದಿ ಮತನದಲ್ಲಿ ಮೊದಲು ಬಂದದ್ದು ವಿಷವಾದರೂ ಮತ್ತೆ ಅಮೃತ. ಆದ್ದರಿಂದ ಅಮೃತೋಪಮವಾದ ಬದುಕೊಂದು ಭವಿಷ್ಯದಲ್ಲಿ ನಿನಗುಂಟು ಎನ್ನುವುದಕ್ಕೆ ಇವತ್ತು ಅಭಯ ನೀಡುತ್ತಾ ಇದ್ದೇವರೇ. ನೀವು ಅಭಯ ಎಲ್ಲ ಕೊಡುದು ಬೇಡ. ಈಗ ನಿಮಗೆ ವಾಲಿ ಯಾರು ಸಿಗ್ರೀವ ಯಾರದ್ದು ಗೊತ್ತಾಗ್ಲಿಲ್ವಾ? ಈಗ ಕೆಳಗೆ ಬಿದ್ದು ಪೆಟ್ಟು ತಿನ್ನುವ ಆಗಲೂ ಆದ್ರೂ ಗೊತ್ತಾಗ್ಲಿಲ್ಲ ಇವನೇ ಸುಗ್ರೀವ ಅಂತ. ನಾನು ಯಾವತ್ತಾದ್ರೂ ಪೆಟ್ಟು ಕೊಟ್ಟದುಂಟ ತಿಂದದ್ದೆ ಅಲ್ಲ. ಇವತ್ತು ನೀ ಕೊಡ್ಲಿಲ್ವಾ? ಒಂದು ಕೊಡ್ಲಿಕ್ಕೆ ಅಂತ ಹೊರಟೆ. ನೀ ಆತ್ಮವಿಶ್ವಾಸದಿಂದಲೇ ಇವತ್ತು ಹೋರಾಟ ಮಾಡಿದ್ದು. ಹೋರಾಟ ಬಹುಪರಿ ಸಾಗಿದೆ. ಬೆಟ್ಟವನ್ನು ಕಿತ್ತಿದ್ದಿ, ಮರವನ್ನು ಕಿತ್ತಿದ್ದಿ, ಹೋರಾಟ ಮಾಡಿದ್ದಿ, ಎಲ್ಲ ಮಾಡಿದೆ. ಹೋರಾಟ ಅತಿಯವವಾದ ಕಾರಣದಿಂದಲೇ ನಿನ್ನನ್ನು ತಿಳಿಯುವುದಕ್ಕೆ ಸಾಧ್ಯವಾಯಿತು. ನೀ ನೆಲಕ್ಕೆ ಬಿದ್ದೆ. ಬಿದ್ದ ಮೇಲೆ ಹೋಗುವವನಿಗೆಲ್ಲ ಹೊಡೆಯುವಕ್ಕೆ ಬೆಂಗಡೆಯಿಂದ ಹೊಡೆಯುವುದಕ್ಕೆ ರಾಮನೇನು? ರಣದಿ ಬೆನ್ ಹೋಗುವವರನ್ನು ಹೊಡೆಯುವುದಕ್ಕೆ ಯುದ್ಧ ಧರ್ಮ ಸಾರುವುದಿಲ್ಲ. ಒಬ್ಬ ಕೆಟ್ಟವ ಆದ್ರೆ ಹೊಡೆಯಬಹುದಿತ್ತು. ನೀನು ಮೊದಲೇ ಹೆಂಡತಿಯ ವಿಷಯ ಮಾತಾಡುವುದು ಬಿಟ್ರೆ ಯಾವತ್ತು ರಾಮನ ಗೊಡವೆ ನಿನಗಿಲ್ಲ. ಒಂದು ವೇಳೆ ಸುಗ್ರೀವ ಬಾಲಿ ಬಿದ್ದಾಗ ಹೆಂಡತಿಯನ್ನು ತರ್ತೇನೆ ಅಂತ ನೀ ಹೋಗಿದ್ರೆ ನಿನ್ನ ಭಾವ ನಮಗೆ ಅರ್ಥ ಆಗುವುದಿಲ್ಲ. ಚಪಲಮತಿ, ನೀನು ಹೇಗೂ ತಿರುಗಿಸ್ತಿ? ಖಂಡಿತ ಇಲ್ಲ. ನೀ ತಿರುಗಿಸುವ ಸ್ಥಿತಿ ನಿರ್ಮಾಣ ಮಾಡಿದ್ದಿ, ಆದ್ದರಿಂದ ಹೀಗಾಗಿ ಹೋಗಿದೆ. ಇನ್ನು ಯೋಚನೆ ಮಾಡಬೇಡ. ನಿನ್ನ ಅಣ್ಣನನ್ನು ಎರಡನೇ ಬಾರಿಗೆ ನಿಗ್ರಹಿಸಿ ನಿನ್ನ ಸತಿಯನ್ನು ನಿನಗೆ ಕೊಡುತ್ತೇನೆ. ಏನು ಏನು? ಹರಿ ಅಂದ್ರೆ ಕಪಿ ಅಂತ ಅರ್ಥ. ಹೆಂಡತಿ ಸಿಗದಿದ್ರು ತೊಂದ್ರೆ ಇಲ್ಲ, ಪೆಟ್ಟು ತಿನ್ನುವ ಕೆಲಸ ನನಗಿಂದ ಆಗ್ಲಿಕ್ಕಿಲ್ಲ. ಹರಿ ಅಂದ್ರೆ ಕಪಿ ಅಂತ ಅರ್ಥ. ನೀ ಹರಿರಾಜನಾಗಬೇಕು. ಒಟ್ಟು ನೀನು ಕಪಿರಾಜನಾಗಬೇಕು ಅಂತಿದ್ರೆ ಈ ಭಯ ಸಂಶಯ ಬಿಟ್ಟು ಬಿಡಬೇಕು. ನಿನಗೆ ವಿಶ್ವಾಸ ಬರುವುದಕ್ಕೆ ವ್ಯವಸ್ಥೆ ನಾ ಮಾಡ್ತೇನೆ. ಹೇಗೆ? ನಿಮ್ಮನ್ನು ಗುರುತು ಹಿಡಿಯಬೇಕಲ್ಲ. ತಮ್ಮ ಲಕ್ಷ್ಮಣ ಹೋಗಪ್ಪ, ಅಲ್ಲಿ ಕಾಣುತ್ತಾ ಉಂಟು ಗಜಪುಷ್ಪದ ಮಾಲಿಕೆ, ಅದನ್ನು ತಾ. ನಿಮ್ಮ ಸಿದ್ಧ ಮಾಡಿಸಿದ್ದೇನೆ ಗಜಪುಷ್ಪದ ಮಾಲೆಯನ್ನು. ಅವನ ಕೊರಳಿಗೆ ಹಾಕಿ. ಆದೀತು, ಆಯ್ತಲ್ಲ, ಒಳ್ಳೆದಾಯ್ತು. ಏನು? ಈ ಕುರಿಯನ್ನು ಬಲಿ ಕೊಡುವ ಮೊದಲು ಹಾರ ಹಾಕಿ ಪೂಜೆ ಮಾಡಿ ಎದುರು ತಕೊಂಡು ಹೋಗಿ ನಿಲ್ಲಿಸ್ತಾರೆ, ಅವಾಗ ಭಾರಿ ಸಂತೋಷ ಆಗುತ್ತದೆ. ಈ ಕುಡಿದಾಡ್ತ ಆಯ್ತದೆ, ಮತ್ತೆ ಗೊತ್ತಾಗುದು ಇದು ಬಲಿ ಕೊಟ್ಟದ್ದು. ನೀ ಕುರಿ ಅಲ್ಲ, ನೀ ಹರಿ. ಏನು ಕುರಿ ಮಾಡುತ್ತಿಂತ ನನಗೆ ಭಯ. ಆದ್ದರಿಂದ ಯೋಚನೆ ಮಾಡಬೇಡ. ಇವತ್ತು ಹುರಿಯಾಳಾಗಿ ನೀ ಸಾಗಬೇಕು.
ಹುರಿಯಾಳಾಗಿ ಸಾಗಬೇಕು. ನನ್ನ ಆಲಗೊಂದು ಹೇಗೂ ತಿರುಗುತ್ತದೆ. ನಿನಗೆ ಬೆಂಬಲಿಗನಾಗಿ ನಾನು ನಿಲ್ಲುತ್ತೇನೆ. ಇವತ್ತು ಬೆಂಬಲ ಹಿಂದೆ ತಡಿಲಿಕ್ಕಿಲ್ಲ. ಇವತ್ತು ನಿನ್ನನ್ನು ನಿಯೋಜಿಸಿದ್ದೆ ನಾನು. ನೀ ಯೋಚನೆ ಮಾಡಬೇಡ. ಯಾವತ್ತಿದ್ದರೂ ನಿನ್ನ ವಿಜಯದ ಮಾಲೆ ಇದು. ಇದು ವಿಶೇಷವಾದ ಬಲವನ್ನು ನಿನಗೆ ಕೊಟ್ಟಿದೆ. ಬಹಳ ಚಂದ. ವಾಲಿ ಒಂದು ವೇಳೆ ಪ್ರತಿ ಮಾಲೆಯನ್ನು ಧರಿಸಿ ನಿನ್ನನ್ನು ಧಾತ್ರಿಗೆ ಕೆಡಹಿದ ಅಂತಾದ್ರೆ ನಿನ್ನನ್ನು ಗುರುತು ಹಿಡಿದು ವಾಲಿಯನ್ನು ಕೆಡಹಿ ನಿನ್ನ ಸತಿಯನ್ನು ಈ ಪವಿತ್ರವಾದ ಕಿಷ್ಕಿಂದೆಯ ಪಟ್ಟವನ್ನು ನಿನಗೆ ನಾ ಒದಗಿಸ್ತೇನೆ. ಇಲ್ಲಿ ಸ್ವಲ್ಪ ಮುಟ್ಟು, ನಿನ್ನ ಹಸ್ತ ಸ್ಪರ್ಶ ಆದ್ರೆ ನೋವೆಲ್ಲ ಹೋಗುತ್ತದಂತ. ಇದು ಆಗ ಮಾಡಿದ ಒಂದು ಕಾಲಲ್ಲ ಎರಡೆರಡು ಕಾಲಲ್ಲಿ ತುಳಿದು ಯೋಗ ಚಂದ ಉಂಟು, ಯೋಗ ಚಂದ ಉಂಟು. ಹೌದಲ್ಲ, ಈ ಸಲ ನೀನವನಿಗೆ ಯೋಗ ಗುರುವಾಗಿಯೇ ಪಾಠ ಕಲಿಸಬೇಕು. ಹೇಗೂ ಆದಿ. ಹೌದಲ್ಲ, ಏನು ಯೋಚನೆ ಮಾಡಬೇಡ. ನೀನು ನಾವೀಗ ಕರೆಯುವುದಾದ್ರೆ ಎಲ್ಲಿಂದ ಮಾತಾಡುತ್ತಾ ಮಾತಾಡುತ್ತಾ ನಾವು ಸಾಗಿ ಮುಂದೆ ಬಂದಿದ್ದೇವೆ. ಮುಂದೆ ಮುಂದೆ ಬಂದಿದ್ದೇವೆ. ಬಂದು ನಿಂತ ಜಾಗ ಯಾವುದು ಬಲ್ಲಯ್ಯ? ಇದು ಸಪ್ತ ಜನಾಶ್ರಮ ಅಂತ ಒಂದು ಪ್ರದೇಶ. ಹೌದಲ್ಲ, ಈ ಆಶ್ರಮದಲ್ಲಿ ನಾವು ಕಿವಿಗೆಟ್ಟೆವು ಅಂತಾದ್ರೆ ಮಂತ್ರದ ಸ್ವರ ಕೇಳ್ತಾ ಬಂತು. ಸಪ್ತ ಋಷಿಗಳು ತಾವು ತಪಸ್ಸು ಮಾಡಿದ ಪುಣ್ಯ ಭೂಮಿಯ ಈ ಜಾಗಕ್ಕೆ ಸುಳ್ಳುಗಾರನೊಬ್ಬ ಕಾಲಿಟ್ಟ ಅಂತಾದ್ರೆ ಅವನ ತಲೆ ಸಾವಿರ ಹೋಳಾಗುತ್ತದೆ ಅಂತ ನುಡಿ ಉಂಟು. ಆದ್ದರಿಂದ ನೀ ಸತ್ಯಾತ್ಮ, ನಾನು ಸತ್ಯಾತ್ಮ ಎನ್ನುವುದನ್ನು ಸಾದರ ಪಡಿಸಿದ್ದೇವೆ. ಇನ್ನು ಯೋಚನೆ ಮಾಡಬೇಡ. ಯಥೋ ಧರ್ಮ ತಥೋ ಜಯ. ಹೌದಲ್ಲ, ಯೋಚನೆ ಮಾಡಬೇಡ. ಸತ್ಯ ಧರ್ಮಕ್ಕೆ ಜಯ ಈ ಸಲ ಇಲ್ಲಿ ಸಿಗುತ್ತದೆ ಎನ್ನುವುದಕ್ಕೆ ನೀ ಸಾಕ್ಷಿಯಾಗಬೇಕು. ನಿನ್ನ ಅಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಅಣ್ಣ, ಇವತ್ತೆಲ್ಲ ಅಣ್ಣ ಅಂತೆಲ್ಲ ಕರೀಲಿಕ್ಕಿಲ್ಲ, ಭ್ರಾತೃ ಪ್ರೇಮವನ್ನೇ ಬಿಟ್ಟಿದ್ದೇನೆ. ವಾಲಿ ಹಿಡ್ಕೊಂಡು ಕರೆಯುವ, ಮತ್ತೆ ಹೋಗ್ಲಿಕ್ಕೆ ಆಗ್ತದೆ. Thank you.
ಮನಸ್ಥಿತಿಯು ನಿಮ್ಮದಿಲ್ಲ. ವೀರಾವೇಶದಿಂದ ಹೊರಟು ನಿಂತಿದ್ದೀರಿ. ಯಾವತ್ತೂ ನಿಮ್ಮನ್ನು ತಡೆದವಳಲ್ಲ ಸ್ವಾಮಿ. ಇವತ್ತು ಮಾತ್ರ ನಾನು ತಡೆದು ನಿಲ್ಲಿಸಿದ್ದೇನೆ. ವಿರೋಧಿಸುತ್ತಾ ಇರುವ ಕಾರಣ ಯಾಕಾಗಿ ಸ್ವಾಮಿ? ಈ ಹೊತ್ತಿನಲ್ಲಿ ನೀವು ನಡೆದದ್ದು ನೀತಿಯಲ್ಲ ಸ್ವಾಮಿ. ಯುದ್ಧಕ್ಕೆ ಹೊರಟದ್ದು ನೀತಿಯಲ್ಲ ಅಂತ ಹೇಳುವುದಕ್ಕೆ ಬಂದವಳು ನಾನು. ಮಧ್ಯರಾತ್ರಿಯ ಸಮಯ ಹೌದು. ಗರ್ಜಿಸುತ್ತಾ ಇದ್ದಾನೆ ಸುಗ್ರೀವ. ಈ ಕಾಲದಲ್ಲಿ ಯುದ್ಧಕ್ಕೆ ಹೋಗುವುದು ಬೇಡ. ಹೋಗುವುದು ಬೇಡವೇ? ಕಾರಣ ಉಂಟು. ಏನು ಕಾರಣ? ನಿಮ್ಮಿಂದಲೇ ಪೆಟ್ಟದಿದ್ದಂತಹ ಸುಗ್ರೀವ ಸೋತು ಹೋಗಿದ್ದಾನೆ. ಒಂದೊಮ್ಮೆಗೆ ಮತ್ತೊಮ್ಮೆ ನಿಮ್ಮನ್ನು ಯುದ್ಧಕ್ಕೆ ಕರೆಯಬೇಕಿದ್ರೆ ಹಲವು ವರ್ಷಗಳೇ ಸಂದಿತ್ತು. ಆದರೆ ನಿನ್ನೆಯ ದಿವಸ ನಿಮ್ಮಿಂದ ಪೆಟ್ಟು ತಿಂದು ಹೋದಂತಹ ಸುಗ್ರೀವ ಈಗ ತಾನೇ ನಿಮ್ಮನ್ನು ಕರೆಯುತ್ತಾ ಇದ್ದಾನೆ ಯುದ್ಧಕ್ಕೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ತರ್ಕಿಸಬೇಕಾಗುತ್ತದೆ, ಯೋಚಿಸಬೇಕಾಗುತ್ತದೆ. ಹೇಗೆ ಉದಯಿಸಿದ, ಹೇಗವನ ಪೆಟ್ಟಿನ ಗಾಯವೋ ನೋವೋ ಮಾಯವಾಯಿತು ಎಂಬುದು ನನಗೆ ಅರ್ಥವಾಗುವುದು. ಅದೇ ಅದಕ್ಕೆ ಕಾರಣ ನಾ ತಿಳಿದವಳಿದ್ದೇನೆ. ತಿಳಿದಿದ್ದೆ? ನಮ್ಮ ಮಗನಾದಂತಹ ಅಂಗದನಿಂದ ಎಲ್ಲ ವಿಷಯವನ್ನು ತಿಳಿದುಕೊಂಡೆ ನಾನು. ಅಂಗದರಿಂದ ವಿಷಯವನ್ನ ರೀತಿ? ಹೌದು ಸ್ವಾಮಿ. ಏನು ವಿಚಾರ, ಏನು ವಿಷಯ? ಯಾವ ಗೂಢಾಚಾರರೂ ಕೂಡ ಸಂಗ್ರಹಿಸಲಾಗದಂತಹ ವಿಷಯವನ್ನು ಅಂಗದ ಸಂಗ್ರಹಿಸಿದ್ದಾನೆ. ನಮ್ಮದಾದಂತಹ ಋಷ್ಯಮುಖದ ಪರ್ವತದ ತಪ್ಪಲಿನಲ್ಲಿ ಸುಗ್ರೀವನು ಇಬ್ಬರು ಹುಡುಗರನ್ನು ಕಂಡನಂತೆ. ನಮ್ಮ ಪ್ರದೇಶದ ವ್ಯಾಪ್ತಿಗೆ ಬಂದ ಇಬ್ಬರು ಹುಡುಗರು? ಹೌದು. ನನಗದು ವಿಚಾರವೇ ಗೊತ್ತಾಗಲಿಲ್ಲ. ಹನುಮಂತನ ಮುಖೇನವಾಗಿ ಅವರನ್ನು ಹತ್ತಿರಕ್ಕೆ ಕರೆದು ತನ್ನದಾದಂತಹ ದುಃಖವನ್ನು ತೋಡಿಕೊಂಡನಂತೆ. ಆದರೆ ಬಂದವರು ಯಾರು ಎನ್ನುವ ಹಾಗೆ ನಿಮಗೆ ತಿಳಿದಿದೆಯೇ? ಯಾರಂತ? ಬೇರೆ ಯಾರೂ ಅಲ್ಲ, ಅಯೋಧ್ಯಾಧಿಪತಿಯಾದಂತಹ ದಶರಥ ಚಕ್ರವರ್ತಿಯ ಮಕ್ಕಳು ರಾಮ ಲಕ್ಷ್ಮಣರವರು. ರಾಮ ಲಕ್ಷ್ಮಣ? ಹೌದು. ಈ ಕಾಡಿಗೆ ಯಾಕಂತೆ? ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಶ್ರೀರಾಮಚಂದ್ರ ತನ್ನ ಮಡದಿಯಾದಂತಹ ಸೀತೆಯನ್ನು ತಮ್ಮನಾದಂತಹ ಲಕ್ಷ್ಮಣನನ್ನು ಒಡಗೂಡಿಕೊಂಡು ಕಾನನವನ್ನು ಪ್ರವೇಶ ಮಾಡಿದರಂತೆ, ಪಂಚವಟಿಯಲ್ಲಿ ತಂಗಿದರಂತೆ. ಇದನ್ನು ತಿಳಿದಂತಹ ರಾವಣ ಸೀತೆಯನ್ನು ಅಪಹರಿಸಿದನಂತೆ. ಸೀತಾ ಅನ್ವೇಷಣೆಗಾಗಿ ಬರುವಂತಹ ಸಂದರ್ಭದಲ್ಲಿ ಶಬರಿಯ ಮುಖೇನವಾಗಿ ಋಷ್ಯಮುಖ ಪರ್ವತವನ್ನು ಹೇಳಿದರಂತೆ, ಹೇಳಿದಳಂತೆ, ಅದನ್ನು ಹುಡುಕಿಕೊಂಡು ಬಂದರಂತೆ. ಆ ಸಂದರ್ಭದಲ್ಲಿ ಹನುಮಂತನ ಸಹಾಯವನ್ನು ಪಡೆದು ಆ ರಾಮ ಲಕ್ಷ್ಮಣರನ್ನು ಸುಗ್ರೀವ ಬಳಿಗೆ ಕರೆದನಂತೆ, ತನ್ನದಾದಂತಹ ದುಃಖವನ್ನು ತೋಡಿಕೊಂಡನಂತೆ. ಆಗ ರಾಮ ಹೇಳಿದಂತಹ ಮಾತು, ಏನು? ನಿನ್ನ ದುಃಖವೇ ನನ್ನ ದುಃಖ, ನಿನ್ನ ವೈರಿಯೇ ನನ್ನ ವೈರಿ. ಯಾವಾತನು ನಿನ್ನ ವೈರಿ ಇದ್ದಾನೋ ಆ ವೈರಿಯನ್ನು ಕೊಂದು ಮಡದಿಯಾದಂತಹ ರುಮೆಯನ್ನು ಬಿಡಿಸಿಕೊಡುತ್ತೇನೆ ಎನ್ನುವ ಹಾಗೆ ಮಾತನಾಡಿದನಂತೆ.